ಈಗ ಕೆಲವು ಇನ್ನು 11ನೇ ತಾರೀಕಿನ ದಿವಸ ಏನು ಈ ರಾಜ್ಯದ ಬಜೆಟ್ ಅನ್ನು ಮಂಡಿಸುತ್ತಾ ಇದ್ದಾರೆ ಆ ಬಜೆಟ್ ಅಲ್ಲಿ ಈ ರಾಜ್ಯ ಸರ್ಕಾರದ ಪೊಲೀಸ್ದರು ಮತ್ತೆ ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಇವತ್ತು ಏನು ಕ್ಯಾಪ್ ಅನ್ನು ಹಾಕಿದ್ದಾರೆ ಇದು ಪೂರ ಹಳೆದಾಗಿದ್ದು ಹಾಗೆ ಇವತ್ತಿನ ಬರುತ್ತಕಂತ ಎಲ್ಲ ಪೊಲೀಸ್ರು ಕೂಡ ಡಿಗ್ರಿ ಹೋಲ್ಡರ್ ಆಗಿ ಬರ್ತಿದ್ದಾರೆ ಹಾಗೆ ಬೇರೆ ರಾಜ್ಯಗಳಲ್ಲಿ ಕೂಡ ಪಿ ಕ್ಯಾಪ್ ಹಾಕೊಂಡಿರೋದ್ರಿಂದ ಪೊಲೀಸ್ನವರ ದಕ್ಷತೆಯನ್ನು ಹೆಚ್ಚಿಸತಕ್ಕಂತದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಸುಮಾರು ಕಡೆನಲ್ಲಿ ಪೊಲೀಸ್ನರ ಮೇಲೆ ಅಟ್ಯಾಕ್ ಆಗತಕ್ಕಂತದ್ದು ಬಹಳ ಸಾಮಾನ್ಯವಾಗಿದೆ ಈಗ ಪಿ ಕ್ಯಾಪ್ ಗಳನ್ನು ಕೊಡಬೇಕು ಮತ್ತೆ ಪಿ ಕ್ಯಾಪ್ ಕೊಡೋದ್ರಿಂದ ಸರ್ಕಾರಕ್ಕಂತ ಹೆಚ್ಚಿನ ಹೊರೆ ಆಗೋದಿಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಟ್ರಾಫಿಕ್ ಉಲ್ಲಂಘನೆ ಆದಂತ ಪ್ರಕರಣಗಳಿಗೆ 1300 ಕೋಟಿ ರೂಪಾಯಿಗಳ ಅಮೌಂಟ್ ಬರಬೇಕಾದಂತ ಬಾಕಿ ಇದೆ ಅದರಲ್ಲಿ ಏನು 50% ಅಂತ ಹೇಳಿ ಮಾಡಿದ ಮೇಲೆ ಈಗ ಏನು ಸುಮಾರು ಒಂದು ಸಾಟರ್ಡೇ ವರೆಗೆ ಕೊನೆ ದಿನಾಂಕ ಇತ್ತು ಅಲ್ಲಿವರೆಗೆ 130 ಕೋಟಿ ರೂಪಾಯಿಗಳು ವಸೂಲಿಯಾಗಿದೆ ನಾನು ಇವತ್ತು ಈ ಒಂದು ವೇದಿ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಸರ್ಕಾರವನ್ನ ಒತ್ತಾಯ ಮಾಡೋದು ಏನಂತಂದ್ರೆ ಇವತ್ತು 1300 ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಬರಬೇಕು ಅಂತಂದ್ರೆ ಇವತ್ತು ಏನು ಅವಧಿಯನ್ನ ಶನಿವಾರದವರೆಗೆ ಕೊಟ್ಟಿದ್ರಿ ಅದನ್ನ ಇನ್ನೂ ಒಂದು 2-3 ತಿಂಗಳುಗಳ ಕಾಲ ಅದನ್ನ ವಿಸ್ತರಣೆ ಮಾಡಿದ್ರೆ ಸರ್ಕಾರಕ್ಕೆ ಬರಬೇಕಾದ 1300 ಕೋಟಿ ಬರ್ತದೆ ಆ ಬಂದಂತ ಹಣದಲ್ಲಿ ಆದರೂ ಕೂಡ ಸರ್ಕಾರ ಇವತ್ತು ಪೊಲೀಸ್ನವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಪೊಲೀಸ್ನವರಿಗೆ ಪಿ ಕ್ಯಾಪ್ ಅನ್ನು ಮತ್ತೆ ಹೆಡ್ ಕಾನ್ಸ್ಟೇಬಲ್ ಗೆ ಪಿ ಕ್ಯಾಪ್ ಕೊಡೋದ್ರ ಮುಖಾಂತರ ಇವತ್ತು ಆ ಒಂದು ಹಣವನ್ನು ಖರ್ಚು ಮಾಡಬಹುದು ಸರ್ಕಾರಕ್ಕೆ ಯಾವುದು ಹೊರೆಯಾಗದಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಹಾಗೇನೇ ಇವತ್ತು ಪೊಲೀಸ್ನವರ ಮಕ್ಕಳಿಗೆ ತಂದೆನೇ ಗೊತ್ತಾಗ್ತಿಲ್ಲ ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ ರಾತ್ರಿ 12 ಗಂಟೆಗೆ ಪೊಲೀಸ್ನವರು ಬರ್ತಾರೆ ಆ ಪೊಲೀಸ್ನವರ ಮಕ್ಕಳಿಗೆ ಇವತ್ತು ನಾನು ಹೇಳ್ತೇನೆ ಸರ್ಕಾರ ಇವತ್ತು ಎಲ್ಲ ಎಜುಕೇಶನ್ ಇಲಾಖೆಗಳಲ್ಲಿ 5% ರಿಸರ್ವೇಷನ್ ಕೊಡಬೇಕಂತಕ್ಕಂತ ಒತ್ತಾಯ ನಾನು ಮಾಡ್ತೇನೆ ಇವತ್ತು ಇವತ್ತು ಪಿ ಕ್ಯಾಪ್ ವಿಚಾರದಲ್ಲಿ ನಾನು ಸಾಕಷ್ಟು ಸರಿ ಗೃಹ ಸಚಿವರನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಯೋಚನೆ ಮಾಡೋಣ ಯೋಚನೆ ಅಂತಕ್ಕಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಈ ಒಂದು ಹೋರಾಟವನ್ನು ನಾನು ನಿಲ್ಲಿಸೋದಿಲ್ಲ ನಾನು ಇವತ್ತು ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸದಲ್ಲಿದ್ದಾರೆ ಈ ವಿಚಾರವನ್ನು ಅವರಿಗೆ ತಲುಪಿಸಬೇಕು ಮತ್ತು ಹಾಗೇನೆ ನನ್ನ ಪಕ್ಷದ ವರಿಷ್ಠರ ಒಂದು ಅನುಮತಿಯನ್ನು ಪಡೆದು ನಾನು ಮುಂದಿನ ದಿನಗಳಲ್ಲಿ ಈ ದೇಶದ ಗೃಹ ಸಚಿವರು ಕೂಡ ಈ ಮನವಿಯನ್ನು ಕೊಡತಕ್ಕಂತ ಕೆಲಸವನ್ನು ಮಾಡ್ತೇನೆ ಅದರಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಪೊಲೀಸ್ನವರಿಗೆ ಪಿ ಕ್ಯಾಪ್ ಅನ್ನು ಕೊಡಬೇಕು ಪೊಲೀಸ್ನವರ ದಕ್ಷತೆಯನ್ನು ಹೆಚ್ಚಿಸಬೇಕಂತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು